ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಇದರ ನಿರ್ವಹಣೆ ಈ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಇವರಿಂದ ಮಾಹಿತಿ. ಮೆಣಸಿನಕಾಯಿ ಬೆಳೆಯಲ್ಲಿ ಯಾವ್ಯಾವ ಕೀಟಗಳು ಬರ್ತವೆ, ಅವುಗಳನ್ನು ಹೇಗೆ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅನ್ನೋ ವಿಷಯವಾಗಿ ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ. ಯಾಕೆಂದರೆ ಈಗ ನಮ್ಮ ಈ ಕರ್ನಾಟಕದಲ್ಲಿ ಭತ್ತದ ಜೊತೆಗೆ ಇವಾಗ ಮೆಣಸಿನಕಾಯಿ ನಾಟಿನೂ ಪ್ರಾರಂಭವಾಗಿದೆ. ಸೊ ಮೆಣಸಿನಕಾಯಲ್ಲೂ ಹಲವಾರು ಕೀಟಗಳು ಮೆಣಸಿನಕಾಯನ್ನು ಬಾಧಿಸ್ತವೆ. ಅದರಲ್ಲಿ ಕೆಲವೊಂದು ಪ್ರಮುಖವಾಗಿರ್ತವೆ, ಅದನ್ನು ರೈತರು ಸಕಾಲದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಇಳುವರಿ ಚೆನ್ನಾಗಿ ಬರಲ್ಲ. ಈಗ ಪ್ರಮುಖವಾಗಿ ನಮ್ಮ ಮೆಣಸಿನಕಾಯಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿವಿಧ ಜಾತಿಯ ಕೀಟಗಳು ಮೆಣಸಿನಕಾಯಿನ ಬಾಧಿಸ್ತವೆ. ಬಟ್ ಅದರಲ್ಲಿ ಪ್ರಮುಖವಾದದ್ದು ಏನಂದರೆ ಥ್ರಿಪ್ಸ್ ಅಂತ ಹೇಳ್ತೇವಲ್ಲ, ಥ್ರಿಪ್ಸ್ ನುಸಿ ಅಂತಲೂ ರೈತರು ಕೆಲವರು ಹೇಳ್ತಾರೆ, ಮತ್ತು ಹಳದಿ ನುಸಿ ಅಂತ ಇದೆ, ಮತ್ತು ಹಸಿರು ಸಸ್ಯಹೇನು ಅಂತ ಇದೆ, ಮತ್ತು ಬಿಳಿ ನೊಣ ವೈಟ್ ಫ್ಲೈ ಅಂತ ಹೇಳ್ತೀವಲ್ಲ ಅದಿದೆ, ಮತ್ತು ಕಾಯಿ ಕೊರಕ ಫ್ರೂಟ್ ಬೋರರ್ ಅಂತ, ಮತ್ತು ಹೂವಿನ ನೊಣ ಅಂತ. ಇದಿಷ್ಟು ಮೆಣಸಿನಕಾಯಿ ಬೆಳೆಯಲ್ಲಿ ಪ್ರಮುಖವಾದ ಕೀಟಗಳು. ಪ್ರಾರಂಭದಲ್ಲಿ ನಾನು ಥ್ರಿಪ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಥ್ರಿಪ್ಸ್ನಲ್ಲಿ ಹಲವಾರು ಥ್ರಿಪ್ಸ್ ಪ್ರಭೇದಗಳು ನಮ್ಮ ಮೆಣಸಿನಕಾಯಿ ಬೆಳೆಯನ್ನು ಬಾಧಿಸ್ತವೆ. ಇದು ನಿಮ್ಮ ಕಣ್ಣಿಗೆ ಕಾಣಿಸಲು ಸಣ್ಣ ಕೀಟ, ನೀವು ಯಾವುದಾದ್ರು ಒಂದು ಹೂವನ್ನು ಅಥವಾ ಚಿಲ್ಲಿ ಹೂವನ್ನೇ ಸ್ವಲ್ಪ ಓಪನ್ ಮಾಡಿ ನೋಡಿ, ಸಣ್ಣ ಒಂದು ಕೀಟ ಇರುತ್ತೆ ನೋಡಿ. ನಾವು ಸಣ್ಣಿರುವಾಗ ಹೇಳ್ತಿದ್ರು ನಮ್ಮದು ಹಿರಿಯರು, ಆ ಹೂವನ್ನು ಮೂಸ್ಬೇಡ್ರಪ್ಪ ಒಳಗಡೆ ಹುಳ ಹೋಗುತ್ತೆ ಅಂತ. ಅದೇ ಥ್ರಿಪ್ಸ್ ಕೀಟ, ಚಿಕ್ಕದು ಸಾಮಾನ್ಯವಾಗಿ ಕಪ್ಪಗಿರುತ್ತೆ. ಇದಕ್ಕೆ ಬೇರೆ ಕೀಟಗಳ ರೀತಿ ಇದಕ್ಕೂ ರೆಕ್ಕೆ ಇರುತ್ತೆ, ಬಟ್ ಕಾಣಿಸಲ್ಲ, ತುಂಬ ಚಿಕ್ಕದಿರೋದ್ರಿಂದ. ಈ ರೆಕ್ಕೆಗಳು ಇದರಲ್ಲಿ ತೆಂಗಿನ ಗರಿಯಂತೆ ಕಾಣಿಸ್ತವೆ, ನೀವು ತುಂಬ ಹತ್ತಿರದಿಂದ ಅದು ಮೈಕ್ರೋಸ್ಕೋಪಿಂದ ನೋಡಿದ್ರೆ ಮಾತ್ರ ನಿಮಗೆ ಬರೀ ಕಣ್ಣಿಗೆ ಅದು ಸಣ್ಣದಾಗಿ ಕೀಟ ಥರ ಕಾಣಿಸ್ತವೆ. ಇದರ ಹಾನಿಯ ಲಕ್ಷಣಗಳು ಏನಂದರೆ, ಇದರಲ್ಲಿ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಇರ್ತವೆ. ಈ ಅಪ್ಸರೆ ಅಂದರೆ ಮರಿಹುಳು, ಮತ್ತು ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಎಲೆಗಳನ್ನು ಕೆರೆದು ರಸವನ್ನು ಇರ್ತವೆ. ಸಾಮಾನ್ಯವಾಗಿ ಎಲೆಗಳಲ್ಲಿ ಅಡಿಭಾಗದಲ್ಲಿ ಇರೋ ಜಾಸ್ತಿ. ಪ್ರೌಢ ಮತ್ತು ಅಪ್ಸರೆ ಕೀಟಗಳು ಎಲೆಗಳನ್ನು ಕೆರೆದು 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 ರಸ ಹೀರ್ತವೆ. ಆ ರಸ ಹೀರಾದ್ಮೇಲೆ ಎಲೆಗಳು ಮೇಲ್ಮುಖವಾಗಿ ಮತ್ತು ಬಟ್ಟಲ್ ಥರ ಮಡಚ್ಕೊಳ್ತವೆ. ಯಾಕೆಂದರೆ ಕೆಳಗಡೆ ರಸ ಹೀರುತ್ತಲ್ಲ, ಬಟ್ಟಲ್ ಥರ ಮಡಚ್ಕೊಳ್ತವೆ. ನಾವು ಮುರುಡು ಅಂತ ಹೇಳ್ತೀವಿ, ಮುರುಟೋದು ಅಂತೀವಿ, ಎಲೆ ಮುರುಟ್ಕೊಳ್ತವೆ. ಇದರಿಂದ ಮೆಣಸಿನ ಬೆಳೆಯಲ್ಲಿ ಏನಾಗ್ತವೆ ಅಂದರೆ, ಎಲೆಗಳೆಲ್ಲ ಮುರುಟ್ಕೊಂಡಿರೋದ್ರಿಂದ, ಎಲೆಗಳು ಒಂಥರ ಆರೋಗ್ಯಕರವಾಗಿಲ್ಲದೆ ಇರೋದ್ರಿಂದ ಬೆಳವಣಿಗೆ ಹಾನಿಯಾಗಿ ಬೆಳವಣಿಗೆ ಕುಂಠಿತಗೊಳ್ತವೆ. ಸೊ ಈ ಹುಳುನ ಈ ಒಂದು ಯಾವ ಈ ಥರ ಆಗಿರೋದನ್ನ ನಾವೇನು ಹೇಳ್ತೀವಿ ಅಂದರೆ, ಮೆಣಸಿನಕಾಯಿಲಿ ಎಲೆ ಮುರುಟ ರೋಗ ಅಥವಾ ಮುರುಡ ರೋಗ ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಮುರುಟು ರೋಗ ಅಥವಾ ಮುರುಡ ರೋಗ ಅನ್ನೋದು ಒಂದು ವೈರಸ್ಸಿಂದ ಹರಡುತ್ತೆ. ಈ ಥ್ರಿಪ್ಸು ಆ ವೈರಸ್ಸನ್ನು ಆ ಎಲೆಗಳಲ್ಲಿ ಬಿಟ್ಟುಬಿಟ್ಟು ಈ ಮುರುಟು ರೋಗ ಬರೋಕ್ಕೆ ಕಾರಣ ಮಾಡ್ತವೆ. ಇದು ಮುರುಟು ರೋಗ ಅಥವಾ ಮುರುಡ ರೋಗ, ಇದು ವೈರಸ್ಸಿಂದ ಬರೋದು. ಸೊ ಥ್ರಿಪ್ಸ್ ನುಸಿಯ ಬಾಧೆಗಳಾದ ಮೆಣಸಿನಕಾಯಿಗಳಲ್ಲಿ ಏನಾಗ್ತವೆ ಅಂದರೆ, ಕಂದು ಬಣ್ಣದ ಗೆರೆಗಳು ಮುಡ್ತವೆ. ನೀವು ನಿಮ್ಮ ಮನೆಗಳಲ್ಲಿ ಮೆಣಸಿನಕಾಯಿ ತಂದು ನೋಡ್ಬೋದು, ಉದ್ದಕ್ಕೆ ಒಂಥರ ಗೆರೆ ಗೆರೆ ಥರ ಇರುತ್ತೆ, ಒರಟಾಗಿರುತ್ತೆ. ಇದು ಥ್ರಿಪ್ಸ್ ನುಸಿಯ ಬಾಧೆ. ಈ ಕೀಟ ಸಾಮಾನ್ಯವಾಗಿ ನಮ್ಮ ರೈತರ ಜಮೀನಲ್ಲಿ 25-50% ಇಳುವರಿ ಅಲ್ಲಿ ಹಾನಿ ಮಾಡ್ತವೆ. 50 ಅಂತ ಅಂದ್ಕೋಬೇಡಿ, ನೀವು ನಿಗ್ಲೆಕ್ಟ್ ಮಾಡಿದ್ರೆ ಅದು 90% ಆಗುತ್ತೆ. ಇವುಗಳು ಸಾಮಾನ್ಯವಾಗಿ ಚಿಗುರು ಎಲೆಗಳಲ್ಲಿ ರಸ ಇರ್ತವೆ. ಇದರಿಂದ ಏನಾಗ್ತದೆ ಅಂದರೆ, ಗಿಡ ದೊಡ್ಡದಾದಂತೆ ಚಿಗುರ ಭಾಗ ಮತ್ತು ಗಿಡದ ಮೇಲ್ಭಾಗದಲ್ಲಿ ಈ ಕೀಟವನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಮತ್ತು ಕೀಟದ ಬಾಧೆಯಿಂದ ಬೆಳೆಯಲ್ಲಿ ಹೂ ಉದುರ್ತಾ ಇರ್ತವೆ, ಯಾಕೆಂದರೆ ಅದು ಅಲ್ಲೆಲ್ಲ ಹರಡ್ಕೊಂಡಿರುತ್ತೆ. ಇದು ನಮ್ಮ ಕೀಟದ ಈ ಒಂದು ಥ್ರಿಪ್ಸ್ ಕೀಟದ ಹಾನಿಯ ಲಕ್ಷಣ. ಇನ್ನು ನಿರ್ವಹಣಾ ಕ್ರಮ ಏನು ಮಾಡಬೇಕು ಅಂದರೆ, ಮೆಣಸಿನಕಾಯಿ ಬೆಳೆ ನೀವು ಎಲ್ಲೂ ಬೆಳೀತಿರೋ ಅಲ್ಲಿ ಸಾಮಾನ್ಯವಾಗಿ ಮೆಕ್ಕೆಜೋಳನ ನಾಟಿ ಸೈಡಲ್ಲೆಲ್ಲ ಸುತ್ತಲೂ ಮೆಕ್ಕೆಜೋಳನ ಸ್ವಲ್ಪ ನಾಟಿ ಮಾಡಿಬಿಡಿ. ಯಾಕಂದರೆ ಅದು ನಮ್ಮ ಥ್ರಿಪ್ಸು ನಮ್ಮ ಮುಖ್ಯ ಬೆಳೆ ಬೆಳೆದಾಗಿದ್ದಾಗೆ ಸ್ವಲ್ಪ ರಕ್ಷಣೆ ಕೊಡ್ತವೆ, ಅದು ಅಲ್ಲಿ ಇಟ್ಟು ಉದ್ಬಿಡುತ್ತೆ. ಇದಕ್ಕೆ ನಮ್ಮ ಮುಖ್ಯ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಹಾನಿ ಕಡಿಮೆ ಆಗುತ್ತೆ. ಮತ್ತು ಮೆಣಸಿನಕಾಯಿ ಬೀಜಕ್ಕೆ ಈಗ ಪ್ರತಿ ಬೀಜನ ನಾವು ಹಾಕೋಕ್ಕಿಂತ ಮುಂಚೆ ಪ್ರತಿ ಕೆಜಿ ಮೆಣಸಿನ ಬೀಜಕ್ಕೆ 12 ಗ್ರಾಂ ಇಮಿಡಾಕ್ಲೋಫಿಡ್ 70SS ಅಂತ ಇದೆ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕು. 1 ಕೆಜಿ ಮೆಣಸಿನ ಬೀಜ ತಂದ್ವಿ ಅಂದರೆ 12 ಗ್ರಾಂ ಇಮಿಡಾಕ್ಲೋಫಿಡ್ 70SS. ಇದರಿಂದ ಬೀಜೋಪಚಾರ ಏನು ಮಾಡಬೇಕು ಅಂದರೆ, ಬೀಜ ತಗೋಬೇಕು, ಒಂದು ಸ್ವಲ್ಪ ಲೈಟಾಗಿ ನೀರು ಚಿಮ್ಸ್ಕೋಬೇಕು, ಜಾಸ್ತಿ ಅಲ್ಲ. 12 ಗ್ರಾಂ ಆ ಇಮಿಡಾಕ್ಲೋಫಿಡ್ 70SS ಹಾಕಬೇಕು. ಕೈಯಲ್ಲಿ ಚೆನ್ನಾಗಿ ಅದನ್ನು ಕೈಗೆ ಒಂದು ಸ್ವಲ್ಪ ಗ್ಲೋವ್ಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೆರಳಲ್ಲಿ ಒಂದು 1/2 ಗಂಟೆ ಆರಾಕ್ ಬಿಡಬೇಕು. ಇದನ್ನು ನಾವು ಬಿತ್ತನೆ ಮಾಡಿದ್ರೆ ಮುಂದೆ ಬರೋ ಕೀಟಗಳ ಮತ್ತು ರೋಗದ ಹತೋಟಿ ಕಡಿಮೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಮಿಶ್ರ ಬೆಳೆ ಆಗಬೇಕು ಅಲ್ಲಲ್ಲಿ, ಏನಂದರೆ ಡಯಾಂಚ ಸಸ್ಪೇನಿಯಾ ಇವೆಲ್ಲ ಇರ್ತಾವಲ್ಲ, ಇವನ್ನ ಸ್ವಲ್ಪ ಮಿಶ್ರ ಬೆಳೆ ಹಾಕಿದ್ರೆ ಏನಾಗುತ್ತೆ, ಥ್ರಿಪ್ಸ್ ಬಾಧೆ ಅಲ್ಲಿ ಹೋಗುತ್ತೆ, ನಮ್ಮಲ್ಲಿ ಥ್ರಿಪ್ಸ್ ಬಾಧೆ ಕಡಿಮೆ ಆಗುತ್ತೆ ನಮ್ಮ ಈ ಒಂದು ಚಿಲ್ಲಿ ಗಿಡಕ್ಕೆ. ಮತ್ತು ಸಸಿಗಳನ್ನು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಗಿಡ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಇಮಿಡಾಕ್ಲೋಪಿಡ್ 0.5 mL/1 L ಒಂದು ಲೀಟ್ರಿಗೆ ಮಿಶ್ರಣ ಮಾಡಿಬಿಟ್ಟು ಅದನ್ನು ಅದ್ದಿ ನಾವು ಒಂದು 1/2 ಗಂಟೆ ಸ್ವಲ್ಪ ಅದ್ದಿಬಿಟ್ಟು ಗಿಡಗಳನ್ನು ಸಾಮಾನ್ಯ ಬೇರೆಗಳನ್ನು
ಬೇರೆಗಳನ್ನ ಅದ್ದಿ ನಾಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಬರೋ ಥ್ರಿಪ್ಸ್ ಒಂದು ಬಾಧೆ ಕಡಿಮೆ ಆಗುತ್ತೆ. ಆಮೇಲೆ ಅಕಸ್ಮಾತ್ ಇಷ್ಟೆಲ್ಲ ಮಾಡಿದ್ರು ಬಾಧೆ ಬಂತು ಅಂತ ಇಟ್ಕೊಳ್ಳಿ, ಪ್ರಾರಂಭದಲ್ಲಿ ಸಾವಯವವಾಗಿ ಹತೋಟಿ ಮಾಡಿ. ಯಾಕಂದ್ರೆ ಇದು ತಿನ್ನೋ ಒಂದು ಪದಾರ್ಥ, ಪ್ರತಿ ದಿವಸ ನಾವು ಉಪಯೋಗಿಸ್ತೀವಿ. ಶೇಕಡ 5 ಬೇವಿನ ಬೀಜದ ಕಷಾಯನ ಸಿಂಪಡಿಸಬೇಕು, ಅಥವಾ ಅಜಾಡರಕ್ಟಿನ್ ಅಥವಾ ನೀಮೆಜಾಲ್ 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಅಕಸ್ಮಾತ್ ಆಗಿ ಬಾಧೆ ಜಾಸ್ತಿ ಆಯಿತು ಅಂದ್ರೆ ನೀವು ತೀರಾ ವೇಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ತುಂಬಾ ಹಾನಿಕಾರಕ ಕೀಟ. ಆಗ ನೀವು ಇಮಿಡಾಕ್ಲೋಫಿಡ್ 0.3 ml, ಇಮಿಡಾಕ್ಲೋಫಿಡ್ 17.8 SL ಅನ್ನ 0.3 ml ಪ್ರತಿ ಲೀಟರ್ ನೀರಿಗೆ, ಅಥವಾ 1.7 ml ಡೈಮಿಥೋಯೇಟ್, ಅಥವಾ 0.4 g ಇಮಾಮೆಕ್ಟಿನ್ ಬೆಂಜೋಯೇಟ್, ಅಥವಾ 1.5 ml ಪಿಪ್ರೋನಿಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಒಂದು ತಿಳ್ಕೊಳ್ಳಿ, ಈ ಕೀಟನಾಶಕ ಸಿಂಪಡಿಸುವಾಗ ಸುಮ್ಮನೆ ಮೇಲಿಂದ ಸಿಂಪಡಿಸಬೇಡಿ. ಇಡೀ ಗಿಡ ಪೂರ್ತಿ ಮೇಲೆ ಕೆಳಗೆ ಎಲ್ಲವೂ ಹಚ್ಚಿಬಿಟ್ಟು ಬೇರುಗಳಿಗೆ ಅದು ತೊಟ್ಟಿಕ್ಬೇಕು, ಆ ತರ ಗಿಡಗಳಿಗೆ ಸಿಂಪಡಣೆ ಮಾಡಬೇಕು. ಅದಕ್ಕೆ ಹೇಳ್ತೀವಿ ಎಕರೆಗೆ 200-250 ಲೀಟರ್ ಸಿಂಪಡಣೆ ದ್ರವಣ ಬೇಕು ಅಂತ. ಇದು ಥ್ರಿಪ್ಸ್ ನುಸಿ ಹತೋಟಿ ಮಾಡೋ ಒಂದು ವಿಧಾನ. ದಯವಿಟ್ಟು ಯಾವುದೇ ಒಂದು ಬೆಳೆಯಲ್ಲಿ ಕೀಟ ಬಂತು ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಇದಕ್ಕೆ ನಿರ್ವಹಣಾ ಕ್ರಮ ತಗೊಳ್ಳಿ. ಇದು ತುಂಬಾ ಹಾನಿಕಾರಕ, ಇದು ಪೂರ್ತಿ ಗಿಡ ಮುರ್ಟೋ ತರ ಮಾಡುತ್ತೆ, ಪೂರ್ತಿ ಗಿಡದಲ್ಲಿ ವೈರಸ್ ಅಟ್ಯಾಕ್ ಆಗುತ್ತೆ, ಇಳುವರಿ ತುಂಬಾ ಕಡಿತ ಆಗುತ್ತೆ. ಇನ್ನು ಇನ್ನೊಂದು ಏನಂದ್ರೆ ಹಳದಿ ನುಸಿ ಅಂತ ಹೇಳ್ತೀವಿ. ಹಳದಿ ನುಸಿ ಅಂದ್ರೆ ಅದು ಮೈಟ್ ಜಾಸ್ತಿಗೆ ಸೇರಿದೆ. ಈ ಥ್ರಿಪ್ಸ್ ನುಸಿ ಅನ್ನೋದು ಅದು ಒಂದು ಕೀಟ ಜಾತಿ, ಇದು ಹಳದಿ ನುಸಿ ಮೈಟ್ ಅಂತ ಹೇಳ್ತೀವಿ. ಇದು ಇದು ತುಂಬಾ ಚಿಕ್ಕವಾದ ಕೀಟ, ಥ್ರಿಪ್ಸ್ಗಿಂತ ಸ್ವಲ್ಪ ಚಿಕ್ಕದು ಅಂತ ಹೇಳ್ಬೋದು. ಮತ್ತೆ ಇದು ಏನು ಹಳದಿ ಮತ್ತು ಬಿಳುಪು ಬಣ್ಣವನ್ನು ಹೊಂದಿರುತ್ತೆ, ಸಾಮಾನ್ಯವಾಗಿ ಹಳದಿ ಬಿಳುಪು ಅಂತ ಹೇಳ್ತೀವಿ. ಇದು ಮೆಣಸಿನಕಾಯಿ ಜೊತೆ ಬೇರೆದು ಎಲ್ಲ ಸುಮಾರು ಈ ಆಲೂಗಡ್ಡೆ ಇರ್ಬೋದು, ಹತ್ತಿ ಇರ್ಬೋದು, ಟೊಮೆಟೊ ಇರ್ಬೋದು, ಎಲ್ಲಾ ಗಿಡನ ಬಾಧಿಸ್ತವೆ. ಇದರ ಹಾನಿಯ ಲಕ್ಷಣ ಏನಂದ್ರೆ ಇದರಲ್ಲೂ ಅಷ್ಟೇ, ಇದು ರಸ ಹೀರೋ ಕೀಟನೆ, ಥ್ರಿಪ್ಸ್ ತರನೇ ರಸ ಹೀರೋ ಕೀಟ. ಇದರಲ್ಲಿ ಎಲೆಗಳು ಏನ್ ಮಾಡ್ತವೆ ಅಂದ್ರೆ ಇದರಲ್ಲೂ ಅಷ್ಟೇ ಪ್ರೌಢ ಮತ್ತು ಅಪ್ಸರೆ ನುಸಿಗಳು ಎರಡೂ ಎಲೆಗಳಿಂದ ರಸ ಹೀರ್ತವೆ. ಇದರಲ್ಲಿ ಒಂದು ವಿಶೇಷ, ಎಲೆಗಳು ಕೆಳಮುಖವಾಗಿ ಮಡಚಿಕೊಳ್ತವೆ. ಥ್ರಿಪ್ಸ್ ಅಲ್ಲಿ ಎಲೆಗಳು ಮೇಲ್ಮುಖವಾಗಿ ಮಡಚಿಕೊಳ್ತವೆ, ಇದರಲ್ಲಿ ಎಲೆಗಳು ಕೆಳಮುಖವಾಗಿ ಮಡಚಿಕೊಳ್ತವೆ. ಮತ್ತಿನ್ನೊಂದು ಏನಾಗುತ್ತೆ ಅಂದ್ರೆ ಇದರಲ್ಲಿ ಎಲೆಯ ತೊಟ್ಟು ಉದ್ದ ಆಗುತ್ತೆ, ಉದ್ವಾಗುತ್ತೆ. ಆಮೇಲೆ ಪೂರ್ತಿ ಹಾನಿಯಾದ ಎಲೆ ನೋಡಿದ್ರೆ ತಲೆ ಕೆಳಗಾದ ಮಾತ್ರ ದೋಣಿಯ ಆಕಾರದಲ್ಲಿ ಮಡಚಿಕೊಂಡ್ತರ ಒಂದು ಎಲೆಗಳು ಕಾಣಿಸ್ತವೆ. ಇಂತಹ ಎಲೆಗಳು ಕ್ರಮೇಣವಾಗಿ ಒಂಥರ ಒರಟು ಒರಟಾಗುತ್ತೆ, ಮತ್ತು ಎಲೆಯನ್ನ ಕಿತ್ತು ನೀವು ಬೆರಳನ್ನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದಮದ್ರೆ ಅದು ಮುರಿದು ಹೋಗ್ಬಿಡುತ್ತೆ. ಮತ್ತು ಚಿಗುರೆ ಎಲೆಗಳಲ್ಲೆಲ್ಲ ಸಣ್ಣ ಸಣ್ಣ ಈ ಮೈಟನ್ನು ನಾವು ನೋಡ್ಬೋದು, ನುಸಿಯನ್ನು ನೋಡ್ಬೋದು. ಸಾಮಾನ್ಯವಾಗಿ ತಂಪಾದ ವಾತಾವರಣ ಇದ್ದು ಉಷ್ಣಾಂಶ 25-26 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಶೇಕಡ 70-80% ತೇವಾಂಶ ನಮ್ಮ ಪರಿಸರದಲ್ಲಿದ್ದರೆ ಈ ಒಂದು ನುಸಿ ಹಾವಳಿ ಜಾಸ್ತಿ. ಇದು 3-4 ದಿನಗಳಲ್ಲಿ ತನ್ನ ಜೀವನ ಚಕ್ರ ಮುಗಿಸೋದ್ರಿಂದ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಈವನ್ ನಮ್ಮ ಥ್ರಿಪ್ಸು ಅಷ್ಟೇನೆ, ಅದು ಬೇಗ ಸಂತತಿ ವಂಶಾಭಿವೃದ್ಧಿ ಮಾಡೋದ್ರಿಂದ ಅದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ, ನುಸಿನೂ ಅಷ್ಟೇನೆ. ಹಾಗಾಗಿ ನೀವು ಈ ಕೀಟಗಳು ಬಂದ ತಕ್ಷಣ ಇಮಿಡಿಯೇಟು ಹತೋಟಿ ಕ್ರಮ ತಗೋಬೇಕು. ಈ ಹಳದಿ ನುಸಿ ಹತೋಟಿ ಕ್ರಮ ಏನಂದ್ರೆ, ಬಾಧೆ ಕಂಡು ಬಂದ ತಕ್ಷಣ ನಾವೇನ್ ಮಾಡಬೇಕು ಅಂದ್ರೆ ಶೇಕಡ 5 ಬೇವಿನ ಬೀಜದ ಕಷಾಯ ಅಥವಾ ಯಾವ್ದಾದ್ರು ಬೇವಿನ ಆಧಾರಿತ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ml ಅಂತ ಸಿಂಪಡಿಸಬೇಕು. ಅಥವಾ ಬಾಧೆ ಜಾಸ್ತಿ ಆಯ್ತು ಅಂತಾದ್ರೆ ನುಸಿಗೆ ನುಸಿಯಾದದ್ದೇ ನುಸಿನಾಶಕ ಅಂತ ಇದೆ, ಅದೇನಂದ್ರೆ ಡೈಕೋಫಾಲ್. ಡೈಕೋಫಾಲ್ 2.5 ml 1 ಲೀಟರ್ ನೀರಿಗೆ, ಅಥವಾ 1.5 ml ಪ್ರೊಪ್ರಾಗ್ರೇಟ್ 1 ಲೀಟರ್ ನೀರಿಗೆ, ಅಥವಾ 1.5 ml ಫೆನ್ಸಾಕ್ವಿನ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಅಥವಾ ಈ ನೀರಿನಲ್ಲಿ ಕರವ ಗಂಧಕ ಅಂತ ಹೇಳ್ತೀವಿ, ವೆಟೆಬಲ್ ಸಲ್ಫರ್ 3 g ಪ್ರತಿ ಲೀಟರ್ ನೀರಿಗೆ, ಇದನ್ನ ಬೆರೆಸಿ ಸಿಂಪಡಿಸಿದ್ರೆ ಕಂಟ್ರೋಲ್ ಆಗುತ್ತೆ. ಮತ್ತೆ ಇನ್ನೊಂದು ರೀತಿ ಬಂದವರೇ, ನಾನು ಯಾಕೆ ನಿಮಗೆ ಶೇಕಡ 5-6 ಬೇವಿನ ಬೀಜದ ಕಷಾಯ ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಿಸಿ ಅಂತ ಹೇಳ್ತೀನಿ, ನಮ್ಮ ಒಂದು ಪರಿಸರದಲ್ಲಿ ಕ್ರೈಸೋಪರ್ಲಾ ಅಂತ ಪರತಂತ್ರ ಜೀವಿ ಇರುತ್ತೆ, ನೀವು ನೋಡಿರ್ಬೋದು. ಈ ಜೇಡ ಅವೆಲ್ಲ ಇರ್ತವೆ, ಇದು ಗ್ರೀನ್ ಲೇಸ್ ವಿಂಗ್ ಅಂತೀವಿ, ಅಂದ್ರೆ ಹಸಿರು ಹಸಿರು ತರ ಇರುತ್ತೆ ಕ್ರೈಸೋಪರ್ಲಾ. ಇವೆಲ್ಲ ಪರಿಸರದಲ್ಲಿ ಇದ್ದು ಈ ಸಣ್ಣ ಸಣ್ಣ ಕೀಟಗಳನ್ನ ಆಯ್ದು ಆಯ್ದು ತಿಂದು ಅವಾಗವೇ ಕೀಟಗಳನ್ನ ಹತೋಟಿ ಮಾಡ್ತವೆ. ಹಾಗಾಗಿ ರಾಸಾಯನಿಕ ಕೀಟನ ನೀವು ಸಿಂಪಡಿಸಿ ಮಾಡಿದ್ರೆ ಇವೆಲ್ಲ ಸತ್ತೋಗ್ಬಿಡ್ತವೆ. ನೀವು ಸಾವಯವ ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ಇವೆಲ್ಲ ಇರ್ತವೆ. ಈ ಕ್ರೈಸೋಪರ್ಲಾ ಪರತಂತ್ರ ಜೀವಿ ಸಾಮಾನ್ಯವಾಗಿ ಈ ಕೀಟಗಳನ್ನ ಹಿಡಿದು ತಿನ್ನೋದ್ರಿಂದ ನಾವು ಅದನ್ನ ಸ್ವಲ್ಪ ರಾಸಾಯನಿಕವಾಗಿ ಹತೋಟಿ ಮಾಡಬಹುದು, ಸಾವಯವವಾಗಿ ಈ ನುಸಿಯನ್ನ ಹತೋಟಿ ಮಾಡಬೇಕು. ಇದು ಹಳದಿ ನುಸಿ ಅಂತ. ಇನ್ನು ಇದ್ರ ಜೊತೆಗೆ ಸಸ್ಯ ಏನು ಅಂತ ಒಂದು ಬರುತ್ತೆ, ಏಫಿಡ್ಸ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು ಈ ಎಲ್ಲ ಬೆಳೆಗಳು, ಇವನ್ ನಮ್ಮ ಅಲಸಂದೆ ಇರ್ಬೋದು, ಅವರೇಕಾಳು ಇರ್ಬೋದು, ಅಲ್ಲೆಲ್ಲ ಕಪ್ 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 ಸೀಡೆ ಅಂತ ಹೇಳ್ತೀವಿ, ಮುಟ್ಟಿದ ತಕ್ಷಣ ಕೈಗಂಟುತ್ತೆ. ಇದು ಸಸ್ಯ ಏನು, ಇದು ನಮ್ಮ ಮೆಣಸಿನಕಾಯಿ ಬೆಳೆಯಲ್ಲೂ ಬರುತ್ತೆ. ಇದರಲ್ಲಿ ಏನಂತೆ, ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಎಳೆ ಎಲೆಗಳಿಂದ ಅಥವಾ ರೆಂಬೆಗಳಿಂದ ರಸವನ್ನ ಹೀರ್ತವೆ. ಸೊ ಮೆಣಸಿನ ಗಿಡಕ್ಕೆ ಸಾಮಾನ್ಯವಾಗಿ 2-3 ಜಾತಿ ಈ ತರ ಸಸ್ಯ ಏನ್ ಮಾಡ್ತವೆ, ಇವು ಚಿಗುರು, ಎಲೆ, ಹೂವು, ಮೊಗ್ಗು, ಮೃದುವಾದ ಎಲ್ಲಾ ಭಾಗಗಳಿಂದ ರಸನ ಹೀರ್ತವೆ. ಈ ರಸ ಹೀರೋದ್ರಿಂದ ಎಲೆಗಳೆಲ್ಲ ಮುದುಡ್ಕೊಂಡು ಗಿಡ ಎಲ್ಲ ಒಂಥರ ಕುಂಟಿತಾಗತ್ತೆ, ಕುಬ್ಜ ತರ ಕಾಣುತ್ತೆ. ಮತ್ತೆ ಇದರದ್ದು ಇನ್ನೊಂದು ವಿಶೇಷತೆ ಏನಂದ್ರೆ, ಇದು ಸಹ
ಈ ಹನಿ ಡ್ಯೂ ಅಂತ ಹೇಳ್ತೀವಿ, ಅಂಟು ಜೋನಿ ಅಂತ ಹೇಳ್ತೀವಿ, ಏನಂದರೆ ಒಂಥರ ರಸನ ಬಿಡುಗಡೆ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸೆಕೆಂಡರಿ ಇನ್ಫೆಕ್ಷನ್ ಆಗುತ್ತೆ, ಫಂಗಸ್ ಶಿಲೀಂಧ್ರ ಡೆವಲಪ್ ಆಗುತ್ತೆ, ಎಲೆಗಳಲ್ಲೆಲ್ಲ ಸ್ವಲ್ಪ ಕಪ್ಪು ಕಪ್ಪು ಬೂಸ್ಟು ಡೆವಲಪ್ ಆಗುತ್ತೆ. ಸೊ ಇದು ತಳಭಾಗದ ಎಲೆಗಳ ಮೇಲೆ ಬರೋದ್ರಿಂದ ಕಪ್ಪು ಬೂಸ್ಟ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಫೋಟೋಸಿಂಥೆಟಿಕ್ ಆ್ಯಕ್ಟಿವಿಟಿ, ಏನಂದರೆ ಈಗ ಆಹಾರವನ್ನು ತಯಾರಿಸೋ ಕ್ರಿಯೆ ಇರುತ್ತಲ್ಲ, ಅದು ಅಫೆಕ್ಟ್ ಆಗುತ್ತೆ. ಇದರಿಂದ ಬೆಳೆಯ ಒಂದು ಗಿಡಗಳ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಕಡಿತ ಆಗುತ್ತೆ. ಇದು ನಮ್ಮ ಸಸ್ಯ ಹೇನು ಏನು ಏಫಿಡ್ಸು. ಇದರ ನಿರ್ವಹಣೆ ಹೆಂಗೆ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಸಸ್ಯ ಏನು ಕಾಣಿಸ್ತಾವೋ ಅಂಥ ಬಾಧಿತ ಎಲೆ ಅಥವಾ ಚಿಗುರು ಅಥವಾ ಕಾಂಡಗಳನ್ನು ಆಯ್ಕೊಂಡು ಅದರ ಸಹಿತ ನಾವು ಸಾಯಿಸ್ಬಿಡ್ಬೇಕು, ಅದನ್ನು ಸುಟ್ಟು ಹಾಕ್ಬಿಡ್ಬೇಕು. ಮತ್ತು ಅಕಸ್ಮಾತ್ ಆಗಿ ಬಾಧೆ ಕಂಡು ಬಂದ ತಕ್ಷಣ ಪ್ರಾರಂಭ ಅಂತ ಅಂದರೆ ಜೇಕಡ 5-6 ಬೇವಿನ ಬೀಜದ ಕಷಾಯ ಅಥವಾ ಯಾವುದಾದ್ರೂ ಬೇವಿನ ಆಧಾರಿತ ಕೀಟನಾಶಕವನ್ನು 2 ಮಿಲಿ ಪ್ರತಿ ಲೀಟರ್ಗೆ ಉಪಯೋಗಿಸ್ಬೇಕು. ಮತ್ತು ಇನ್ನೊಂದು ಏನು ಸ್ಪೆಷಾಲಿಟಿ ಅಂದರೆ ಪ್ರತಿ ಹೆಕ್ಟೇರಿಗೆ ಒಂದು 25-30 ನೀಲಿ ಜಿಗುಟು ಬಲೆ ಅಂತ, ಬ್ಲೂ ಸ್ಟಿಕಿ ಟ್ರ್ಯಾಪ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು ಯೆಲ್ಲೋ ಸ್ಟಿಕಿ ಟ್ರ್ಯಾಪ್, ಬ್ಲೂ ಸ್ಟಿಕಿ ಟ್ರ್ಯಾಪ್ ಅಂತ, ಇವನ್ ನಾವು ತ್ರಿಪ್ಸ್ಗೂ ಉಪಯೋಗಿಸ್ತೀವಿ. ಇದಕ್ಕೂ ಅಷ್ಟೇ, ನೀಲಿ ಜಿಗುಟು ಬಲೆಯನ್ನು ಶೇಕಡ 20-30 ಹೆಕ್ಟೇರಿಗೆ ರ್ಯಾಂಡಮ್ ಆಗಿ ಅಲ್ಲಲ್ಲಲ್ಲಲ್ಲ ಹಾಕೋದ್ರಿಂದ ಇದು ಕಂಟ್ರೋಲ್ ಆಗುತ್ತೆ, ಅದು ತ್ರಿಪ್ಸ್ ನುಶಿನೂ ಕಂಟ್ರೋಲ್ ಆಗುತ್ತೆ. ಇದ್ರ ಜೊತೆಗೆ ಅಕಸ್ಮಾತ್ ಆಗಿ ಬಾಧೆ ಜಾಸ್ತಿ ಇತ್ತು ಅಂದರೆ ಇಮಿಡಾಕ್ಲೋಫಿಡ್ 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಡೈಮಿಥೋಯಿಟ್ 1.7 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ಪಿಪ್ರೋನಿಲ್ 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ದಯವಿಟ್ಟು ರೈತ ಬಾಂಧವರೇ, ಇವೆಲ್ಲ ರಾಸಾಯನಿಕ ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಕನಿಷ್ಠ 10-15 ದಿವಸ ನಾವು ಆ ಒಂದು ಮೆಣಸಿನಕಾಯಿನ ಉಪಯೋಗಿಸಬಾರ್ದು, ಕೀಳಬಾರ್ದು. ಹಾಗಾಗಿ ಆದಷ್ಟು ಸಾವಯವವಾಗಿ ಬೇವಿನ ಒಂದು ಕೀಟನಾಶಕವನ್ನೇ ಉಪಯೋಗಿಸೋದು ಒಳ್ಳೆಯದು. ಇನ್ನು ಇದು ರಸ ಹೀರೋ ಕೀಟಗಳು, ಈ ಏನು ತ್ರಿಪ್ಸು ಮತ್ತು ಹಳದಿ ಏನು ಮತ್ತು ಸಸ್ಯ ಏನು ಹೇಳಿದ್ನಲ್ಲ, ಇವೆಲ್ಲದರಿಂದ ಏನಂದರೆ ಮುರುಟು ರೋಗ ಬರುತ್ತೆ. ಹಾಗಾಗಿ ಇದನ್ನು ಸಂದರ್ಭಕ್ಕೆ ಕರೆಕ್ಟಾಗಿ ನಾವು ಹತೋಟಿನ ಮಾಡ್ಕೋಬೇಕು. ಇನ್ನು ಕಾಯಿ ಕೊರಕ ಅಂತ ಬರುತ್ತೆ, ಹೆಲಿಕೋರ್ ಪಾರ್ಮಿಜರ್ ಅಂತ, ಇದು ಎಲ್ಲ ಬೆಳೆಗಳಲ್ಲೂ ಬರುತ್ತೆ. ಇನ್ನು ನಾವು ಟೊಮೆಟೊ ತಂದರೆ ಅಥವಾ ಅವರೆಕಾಳು ತಂದರೆ ಅಥವಾ ಬೆಂಡೆ ತಂದರೆ ಒಳಗಡೆ ಇರುತ್ತೆ ನೋಡಿ, ಅದು ಹೆಲಿಕೋರ್ ಪಾರ್ಮಿಜರ್ ಅಂತ ಆ ಕಾಯಿ ಕೊರಕ. ಈ ಕಾಯಿ ಕೊರಕ ಹುಳ ಏನು ಮಾಡ್ತವೆ ಅಂದರೆ ಮೆಣಸಿನಕಾಯಿಗಳನ್ನ ಕೊರೆದು ಒಂಥರ ತೂತು ಮಾಡಿ ಅದನ್ನು ಹಾನಿ ಮಾಡ್ತವೆ. ಆ ಕೊರೆದು ಕುಳೆ ಏನಾಗುತ್ತೆ, ಮರಿ ಹುಳುಗಳು ಏನು ಮಾಡ್ತವೆ ಅಂದರೆ ಕಾಯಿನ ತೊಟ್ಟ ಭಾಗವನ್ನು ಕೆಳಭಾಗದಲ್ಲಿ ಕೊರೆಯುತ್ತವೆ. ಇದರಿಂದ ಏನಾಗುತ್ತೆ, ಕಾಯಿಗಳೆಲ್ಲ ಬೆಳೆಸ್ಕೊಂಡಾಗುತ್ತೆ, ಕಾಯಿಯ ಮೇಲೆ ರಂಧ್ರಗಳು ಕಂಡು ಬರ್ತವೆ. ಸಾಮಾನ್ಯವಾಗಿ ಇದು ರಾತ್ರಿ ವೇಳೆ ಆಕ್ಟಿವ್ ಆಗಿರುತ್ತೆ, ಹಗಲು ವೇಳೆ ಏನಾಗುತ್ತೆ ಎಲೆಗಳ ಮಧ್ಯೆ ಗಿಡಗಳಲ್ಲಿ ಅಥವಾ ಭೂಮಿಯಲ್ಲಿ ರೆಸ್ಟ್ ಮಾಡ್ತಾ ಇರ್ತವೆ. ಮೊಟ್ಟೆಗಳನ್ನು ಇವು ಸಾಮಾನ್ಯವಾಗಿ ಗುಂಪಾಗಿಡ್ತವೆ. ಸೊ ಮೊಟ್ಟೆಯನ್ನು ಗುಂಪಾಗಿ ಎಲೆಗಳಲ್ಲಿ ಇಟ್ಟಿರ್ತವೆ, ಮತ್ತೊಂದು ಕೂದಲು ಥರ ಮುಚ್ಚಿರ್ತವೆ, ಯಾಕೆಂದರೆ ನಮ್ಮ ಯಾರು ಮುಟ್ಟಬಾರದು ಅಂತ. ಸಾಮಾನ್ಯವಾಗಿ ಒಂದು ಗುಂಪಲ್ಲಿ 3-4 ಮೊಟ್ಟೆಗಳಿರ್ತವೆ. ಆ ಮೊಟ್ಟೆಯಿಂದ ಒಂದು ವಾರದಲ್ಲಿ ಮುರಿಗಳು ಹೊರಗಡೆ ಬಂದು ಅದು ಪ್ರಾರಂಭದಲ್ಲಿ ಏನಾಗ್ತವೆ ಅಂದರೆ ಎಲ್ಲಿ ಮೊಟ್ಟೆ ಇರುತ್ತೋ ಅಲ್ಲಿ ಆ ಭಾಗನ ಸ್ವಲ್ಪ ಕೆರೆದು ತಿಂತಾ ಇರುತ್ತೆ. ಕ್ರಮೇಣವಾಗಿ ಹುಳುಗಳು ಏನು ಮಾಡ್ತವೆ ಅಂದರೆ ಕಾಯಿಗಳನ್ನು ಕೊರೆದು ಕಾಯಿಯ ಒಳಗಿನ ಭಾಗ ಮತ್ತು ಬೀಜಗಳನ್ನೆಲ್ಲ ತಿಂದು ಹಾನಿ ಮಾಡ್ತವೆ. ಸೊ ಪೂರ್ತಿ ಒಳಗಡೆ ಬೀಜ ಖಾಲಿಯಾಗಿರುತ್ತೆ, ಇದು ಹಾನಿಯ ಲಕ್ಷಣ. ನಿರ್ವಹಣಾ ಕ್ರಮ ಏನು ಮಾಡಬೇಕು ಅಂದರೆ ಇದಕ್ಕೆ ಸಮಗ್ರ ನಿರ್ವಹಣಾ ಕ್ರಮನೇ ಉಪಯೋಗಿಸ್ಕೋಬೇಕು. ನಾವು ಡೈರೆಕ್ಟಾಗಿ ಬರೀ ರಾಸಾಯನಿಕ ಸಿಂಪಡಣೆ ಮಾಡಬಾರ್ದು. ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ನಾವು ಚಿಲ್ಲಿ ಬೆಳಿತೀವೋ, ಮೆಣಸಿನಕಾಯಿ ಬೆಳಿತೀವೋ, ಬಲೆ ಬೆಳೆಯಾಗಿ ಚೆಂಡು ಹೂವನ್ನು ಬೆಳೆ ಮಾಡಬೇಕು. ಪ್ರತಿ 14 ಸಾಲಿಗೆ ಒಂದು ಚೆಂಡು ಹೂ ಬೆಳಿಬೇಕು. ಚೆಂಡು ಹೂ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಈ ಕಾಯಿ ಕೊರಕ ಅಲ್ಲೇ ಮೊಟ್ಟೆ ಮರಿ ಮಾಡುತ್ತೆ, ನಮ್ಮ ಒಂದು ಚಿಲ್ಲಿ ಬೆಳೆ ಮೆಣಸಿನಕಾಯಿ ಬೆಳೆ ಸೇಫ್ ಆಗಿರುತ್ತೆ. ಮತ್ತು ಬೇಸಿಗೆಯಲ್ಲಿ ಚೆನ್ನಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯ ಹೊರಕ್ಕೆ ಬಂದ ಕೀಟಗಳನ್ನು ನಾವು ಸೂರ್ಯನ ಕಿರಣದಿಂದ ಅಥವಾ ಈ ಹಕ್ಕಿ ಪಕ್ಷಿಗಳಿಂದ ಸಾಯಿಸ್ಬೋದು. ಹಾಗೆ ಬೆಳೆ ಇಡೋಕ್ಕಿಂತ ಮುಂಚೆ ಚೆನ್ನಾಗಿ ಉಳುಮೆ ಮಾಡಬೇಕು. ಮತ್ತು ಟ್ರೈಕೋಗ್ರಾಮ ಮೊಟ್ಟೆ ಪರತಂತ್ರ ಜೀವಿ ಅಂತ ಸಿಗುತ್ತೆ ಸಾಮಾನ್ಯವಾಗಿ ಬಯೋಕಂಟ್ರೋಲ್ ಲ್ಯಾಬೊರೇಟ್ರಿಯಲ್ಲಿ, ಅದನ್ನು ನಾವು ಶಿಫಾರಸು ಮಾಡ್ತೀವಿ, ಟ್ರೈಕೋಕಾರ್ಡ್ ಅಂತ ಸಿಗುತ್ತೆ ಮಾಡಬೇಕು. ಆಮೇಲೆ ಪ್ರಾರಂಭದ ಹಂತದಲ್ಲಿ ಬಾಧೆ ಕಂಡು ಬಂತು ಅಂದರೆ ಶೇಕಡ 5-6 ಬೇವಿನ ಬೀಜ ಕಷಾಯ ಅಥವಾ 2-3 ಮಿಲಿ ಬೇವಿನ ಆಧಾರಿತ ಕೀಟನಾಶಕ ಝಾಡರೆಕ್ಟಿನ್ನು ಅಥವಾ ನಿಮೆಜಾಲು ವಿಜಯನು ಯಾವ್ದಿರುತ್ತೋ ಅದು ಮಾಡಬೇಕು. ಮತ್ತು ಎಕರೆಗೆ 400 ಗ್ರಾಂ ಪ್ರಮಾಣದಲ್ಲಿ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಅಂತ ಕೀಟದ ಉಪಯೋಗಿಸುವುದು. ಸಾಮಾನ್ಯವಾಗಿ 2 ಗ್ರಾಮು 1 ಲೀಟ್ರ್ ಮಿಶ್ರಣ ಮಾಡಿಬಿಟ್ಟು ನಾವು ಹಾಕ್ತೀವಿ, BT ಅಂತ ಹೇಳ್ತೀವಲ್ಲ, ಬ್ಯಾಸಿಲಸ್ ಥುರಿಂಜಿಯೆನ್ಸಿಸು 2 ಗ್ರಾಂ 1 ಲೀಟ್ರ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಇದು ಸಾವಯವವಾಗಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಎಲ್ಲೆಲ್ಲಿ ಕಾಯಿಗಳ ಬಾಧೆ ಇರುತ್ತೋ, ಎಲ್ಲೆಲ್ಲಿ ಈ ಕೀಟಗಳು ಕಂಡು ಬರ್ತಾ ಇದ್ದಾವೋ, ಎಲ್ಲೆಲ್ಲಿ ಉದುರ್ತಾ ಇದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸಾಯಿಸ್ಬೇಕು. ಅಲ್ಲಿ ಇರೋಕೆ ಬಿಡಬಾರ್ದು, ಇಲ್ಲಿಂದ ಕೀಟ ಒಂದು ಸ್ಪ್ರೆಡ್ ಆಗೋದು ಹತೋಟಿ ಆಗುತ್ತೆ. ಮತ್ತು ಈ ಬೆಳೆಯಲ್ಲಿ ಇನ್ನೊಂದು ಏನೊಂದು ವಿಶೇಷವಾಗಿ ಮಾಡ್ಬೋದು ಅಂದರೆ ಮೋಹಕ ಬಲೆ ಫೆರಮೋನ್ ಟ್ರ್ಯಾಪ್ ಅಂತ ಇರುತ್ತೆ, ಹೆಲಿಕೋರ್ಪಾಗೆ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಹೆಲಿಲ್ಯೂರ್ ಅಂತ ಹಾಕಿಬಿಟ್ಟು ಮೋಹಕ ಬಲೆ ಎಕರೆಗೆ 4-6 ಉಪಯೋಗಿಸಿ ಆ ಪ್ರೌಢ ಪತಂಗನ್ನು ಸೆರೆ ಹಿಡಿದು ಅದನ್ನು ಹತೋಟಿ ಮಾಡಿದ್ರೆ ಮುಂದೆ ಬರೋ ಸಂತತಿನ ನಾವು ಕಂಟ್ರೋಲ್ ಮಾಡ್ಬೋದು.
ಇದರ ಜೊತೆಗೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಎನ್ ಪಿ ವಿ ನಂಜುರೋಗ ಅಂತ ಇದೆ. ಎನ್ ಪಿ ವಿ ಹೆಚ್ ಎನ್ ಪಿ ಒಂದು ಹೆಲಿಕೋರ್ ಪಾರ್ಬಿಜರ ನಂಜುರೋಗ ಅಂತ ನಮ್ಮ ಬಯೋಕಂಟ್ರೋಲ್ ಲ್ಯಾಬೊರೇಟ್ರಿ ಸಿಗುತ್ತೆ. ಇದು ಸಾಮಾನ್ಯವಾಗಿ ಎಕರೆಗೆ 100 LE ಅಂತ ಹೇಳ್ತೀವಿ, 100 larval ಇಕ್ವಲೆಂಟ್ ಅಂತ ಎಕರೆಗೆ 100 LE ಉಪಯೋಗಿಸ್ಬೇಕು. ಇದರ ಒಂದು ಅಡ್ವಾಂಟೇಜ್ ಏನಂದ್ರೆ, ನಾವು ಕೀಟನಾಶಕ ಇವತ್ತು ಸಿಂಪಡಣೆ ಮಾಡಿದ್ರೆ ನಾಳೆ ನಾಡಿದ್ದು ಕಡಿಮೆ ಆಗ್ತಾ ಹೋಗುತ್ತೆ ಪವರ್. ಬಟ್ ಈ ಒಂದು ಎನ್ ಪಿ ವಿ ನಾವು ವೈರಸ್ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇವತ್ತು ಅಕಸ್ಮಾತ್ 100 LE ಅಂತ ಇದ್ರೆ ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಆಗ್ತಾ ಅದರ ಸಂಖ್ಯೆ ಜಾಸ್ತಿ ಆಗ್ತದೆ ಮತ್ತು ಸಾವಯವ, ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ರಾಸಾಯನಿಕ ಕೀಟನಾಶಕ ಕೀಟದ ಬಾಧೆ ಜಾಸ್ತಿ ಇತ್ತು ಅಂತ ಆದ್ರೆ ಮಾತ್ರ ನೀವು ಪಿನಾಲ್ಫಾಸ್ 2 ml ಪ್ರತಿ ಲೀಟರ್ ಅಥವಾ ಯಾವ್ದಾದ್ರು ಒಂದು ರಾಸಾಯನಿಕನ ಶಿಫಾರಸಿನ ಮೇರೆಗೆ ಹಾಕಬೇಕು. ನೀವಾಗ ನೀವೇ ಪೆಸ್ಟಿಸೈಡ್ ಅಂಗಡಿಗೆ ಹೋಗಬೇಡಿ, ಶಿಫಾರಸಿನ ಮೇರೆಗೆ ಹಾಕಬೇಕು. ಇದು ಒಂದು ಉತ್ತಮವಾದ ಒಂದು ಹಾನಿಕಾರಕ ಕೀಟನೆ, ಇದಕ್ಕೆ ನಾವು ಸಕಾಲದಲ್ಲಿ ಸರಿಯಾಗಿ ಕೀಟ ನಿರ್ವಹಣೆ ಮಾಡಬೇಕು. ಇದರ ಜೊತೆಗೆ ಇದೆ ಬಿಳಿ ನೊಣ ಅಂತ ಹೇಳ್ತೀವಿ, ಬೆಮ್ಯಾಸಿಯಟೆ ಬ್ಯಾಸಿ ಅಂತ ಹೇಳಿ ಬಿಳಿ ನೊಣ. ನೀವು ನೋಡಬಹುದು ಎಲ್ಲ ಕಡೆ ವೈಟ್ ವೈಟ್ ಪೌಡರ್ ಉದ್ರಸ್ತಾಗಿರುತ್ತೆ. ಈ ತೆಂಗಲ್ಲಂತೂ ತುಂಬಾ ಇದೆ, ರೂಗೋಸ್ ಫೈಲಿಂಗ್ ವೈಟ್ ಫ್ಲೈ ಅಂತ. ಸೊ ಇದು ಬಿಳಿ ನೊಣ, ಇದು ಮೆಣಸಿನಕಾಯಿ ಬೆಳೆಯಲು ಇರುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ಮರಿ ಮತ್ತು ಪ್ರೌಢ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಎಲೆಗಳಿಂದ ರಸನ ಹೀರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಲೆಗಳೆಲ್ಲ ಒಂಥರ ಬಿಳಿ ಮಚ್ಚೆ ಮಚ್ಚೆ ತರ ಕಾಣಿಸ್ತವೆ ಮತ್ತೆ ಎಲೆ ಎಲ್ಲ ಸೊರಗಿ ಹೋಗ್ತವೆ. ಆಮೇಲೆ ಇದರಲ್ಲೂ ಅಷ್ಟೇನೆ, ಆ ಒಂಥರ ಅಂಟು ದ್ರವನ ಬಿಡುಗಡೆ ಮಾಡ್ತೇವೆ. ಅಂಟು ರೋಗ ಆದ್ರೆ ಬಿಡುಗಡೆ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲೆಲ್ಲ ಕಪ್ಪು ಶಿಲೀಂಧ್ರ ಬೆಳೆಯುತ್ತೆ. ಇದರಿಂದ ದ್ಯುತ್ ಸಂಶ್ಲೇಷಣ ಕ್ರಿಯೆಗೆ ಅಡಚಣೆ ಆಗಿದ್ದರಿಂದ ಬೆಳೆಯ ಒಂದು ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಕುಂಠಿತ ಆಗುತ್ತೆ. ಇದರಲ್ಲೂ ಅಷ್ಟೇ, ಇದರಿಂದ ಈ ಬೆಮೆಸೇಟ್ ಬ್ಯಾಸಿ ಏನು ಬಿಳಿ ನೋಣ ಅಂತ ಹೇಳ್ತೀವಲ್ಲ, ಇದು ಅಷ್ಟೇ ಎಲೆ ಮುರುಟು ರೋಗ ಹರಡೋ ವೈರಸ್ಗೆ ಕಾರಣ ಆಗುತ್ತೆ. ಈಗ ನಾನು ಇನ್ನು ಆಲ್ರೆಡಿ ಅಂದೆ ನಿಮಗೆ ಥ್ರಿಪ್ಸ್ ಬೆಳೆ ಅದು ಕಾರಣ ಮಾಡುತ್ತೆ, ಈವನ್ ಹಳದಿ ನುಸಿನೂ ಕಾರಣ ಮಾಡುತ್ತೆ, ಈವನ್ ಬಿಳಿ ನೊಣನು ಈ ಒಂದು ವೈರಸ್ ಹರಡಲಿಕ್ಕೆ ಕಾರಣ ಆಗಿ ನಮ್ಮ ಒಂದು ಚಿಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ಮುರುಟು ರೋಗ ಬರುತ್ತೆ. ಹತೋಟಿ ಕ್ರಮ ನಾನು ಈಗ ಏನು ಥ್ರಿಪ್ಸಿಗೆ ಹೇಳಿದ್ದೀನಿ ಮತ್ತೆ ಸಸ್ಯ ಹೇನಿಗೆ ಹೇಳಿದೀನಿ, ಸೇಮ್ ಅದೇ ಹತೋಟಿ ಕ್ರಮ ಹಾಕಬೇಕು. ಪ್ರತಿ ಹೆಕ್ಟರ್ಗೆ ಒಂದು 20-25 ಹಳದಿ ಜಿಗುಟು ಬಲೆಯನ್ನು ಉಪಯೋಗಿಸೋದ್ರಿಂದ ಬಿಳಿ ನೊಣವನ್ನು ನಿಯಂತ್ರಿಸಬಹುದು. ಮತ್ತು ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಿಸಿ. ಅಕಸ್ಮಾತ್ ಬಾಧೆ ಜಾಸ್ತಿ ಆಯಿತು ಅಂದರೆ ಇಮಿಡಾಕ್ಲೋಪಿಡ್ 0.3 ml ಪ್ರತಿ ಲೀಟರ್ ನೀರಿಗೆ ಅಥವಾ ಡೈಮಿಥೋಯೇಟ್ 1.7 ml ಪ್ರತಿ ಲೀಟರ್ ನೀರಿಗೆ ಅಥವಾ 2 ml ಪ್ರೊಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕೊನೆಯದಾಗಿ ಒಂದು ಕೀಟ ಹೂವಿನ ನೊಣ ಅಂತ ಹೇಳ್ತೀವಿ, ಅದು ಆಸ್ಪೋಂಡೈಲಿಯಾ ಅಂತ. ಅದು ಸಾಮಾನ್ಯವಾಗಿ ನೊಣ ಜಾತಿಗೆ ಸೇರಿದೆ. ಇದು ಏನು ಮಾಡ್ತೀವಿ, ಇದರದ್ದು ಒಂದು ವಿಶೇಷ ಏನಂದ್ರೆ, ಮರಿ ಹುಳುಗಳು ಆ ಗರ್ಭ ಧರಿಸಿದ ಹೂಗಳನ್ನು ಏನು ಮಾಡ್ತವೆ ತಿಂದು ಒಂದು ರೀತಿ ಗಂಟುಗಳಾಗಿ ಮಾರ್ಪಾಡು ಮಾಡ್ತವೆ. ಇವು ಎಲೆಗಳನ್ನು ಮುಟ್ಟಲ್ಲ, ಇವು ಏನು ಮಾಡ್ತವೆ ಅಂದರೆ ಗರ್ಭ ಧರಿಸಿದ ಹೂಗಳನ್ನು ತಿಂದು ಆ ಒಂದು ಹೂಗಳಲ್ಲಿ ಗಂಟುಗಳಾಗಿ ಮಾಡ್ತವೆ. ಈ ರೀತಿ ಬಾಧೆಗಳಾದ ಹೂಗಳ ಬೆಳವಣಿಗೆಯಲ್ಲಿ ಏನಾಗ್ತವೆ ಅಂದರೆ ಬೆಳವಣಿಗೆ ಆಗದೇ ಇಲ್ಲ, ಹೂಗಳ ಬೆಳವಣಿಗೆ ಕುಂಠಿತ ಆಗುತ್ತವೆ, ಕ್ರಮೇಣ ಹೂಗಳು ಉದುರಿ ಹೋಗುತ್ತವೆ. ಕಾಯಿಗಳಾದ್ರೂ ಕಾಯಿಗಳೆಲ್ಲ ವಿಕೃತವಾಗುತ್ತವೆ ಅಂದರೆ ಆಕಾರ ಕಳ್ಕೊಳ್ತವೆ. ಸೊ ಸಾಮಾನ್ಯವಾಗಿ ಈ ನೊಣ ಸಾಮಾನ್ಯವಾಗಿ 15-20% ಹಾನಿ ಮಾಡ್ತವೆ. ಇದು ಒಂದು ಇಂಪಾರ್ಟೆಂಟ್ ಮಹತ್ವದ ಕೀಟನೆ, ರೈತರು ನೋಡಬೇಕು. ಎಲ್ಲ ಕಡೆ ಇಲ್ಲ, ಅದು ಕೆಲವು ಕಡೆ ಬಂದಿರ್ತವೆ, ನೋಡಿಬಿಟ್ಟು ಹತೋಟಿ ಕ್ರಮ ತಗೋಬೇಕು. ಹತೋಟಿ ಹೇಗೆ ಅಂದರೆ, ಅದಕ್ಕೋಷ್ಟೇ ಪ್ರಾರಂಭದ ಹಂತದಲ್ಲಿ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2-3 ml ಅಥವಾ ಕ್ವಿನಾಲ್ಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಪ್ರೊಫೆನೋಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಅಥವಾ 1.7 ml ಡೈಮಿಥೋಯೇಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇವೆಲ್ಲ ಸಿಂಪರಣೆ ಮಾಡಿದಾಗ ನಾವು ರೈತರು ತುಂಬ ಎಚ್ಚರಿಕೆ ಏನು ತಗೋಬೇಕು ಅಂದರೆ, ಕೀಟನಾಶಕ ಸಿಂಪಡಿಸಿದ ಮೇಲೆ ಇಮ್ಮಿಡಿಯೇಟ್ ಆಗಿ ದಯವಿಟ್ಟು ನೀವು ಕಟಾವು ಮಾಡಿಬಿಟ್ಟು ನೀವು ತಿನ್ನಬೇಡಿ, ಬೇರೆಯವ್ರಿಗೂ ತಿನ್ನೋಕೆ ಬಿಡಬೇಡಿ. ಯಾಕೆಂದರೆ ಇವೆಲ್ಲ ತುಂಬ ಹಾನಿಕಾರಕ ಕೀಟನಾಶಕಗಳು. ಕನಿಷ್ಠ 15 ದಿವಸ ನೀವು ಇವತ್ತು ಸಿಂಪಡಣೆ ಮಾಡಬೇಕು ಅಂದರೆ ಇವತ್ತೆಲ್ಲ ಹಸಿಮೆಣಸಿನಕಾಯಿ ಕೊಯ್ಕೊಂಡ್ಬಿಡ್ರಿ, ಇನ್ನೊಂದು 15 ದಿವಸ ವೇಟ್ ಮಾಡಿರಿ, ಆಮೇಲೆ ನೀವು ಹಸಿಮೆಣಸಿನಕಾಯಿನ ಕಿತ್ತು ಮಾರಾಟ ಮಾಡಿರಿ. ಇದರಿಂದ ನಿಮಗೂ ಒಳ್ಳೆಯದು, ತಿನ್ನೋರಿಗೂ ಒಳ್ಳೆಯದು, ಮತ್ತು ಪರಿಸರಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಆದಷ್ಟು ಸಾವಯವವಾಗಿ ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಣೆ ಮಾಡಿ. ಯಾಕಂದರೆ ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ನಮ್ಮ ಇವತ್ತು ನೀವು ಸಿಂಪಡಣೆ ಮಾಡಿ ನಾಳೆನೇ ನೀವು ಅದು ತಿನ್ಬೋದು, ಏನೂ ತೊಂದರೆ ಆಗಲ್ಲ. ಮತ್ತು ಪ್ರತಿ ಸಲ ನೀವು ಮೆಣಸಿನಕಾಯಿ ಬೆಳೆಯುವಾಗ ವೆರೈಟಿ ನೋಡಿ, ಯಾವುದೋ ರೆಜಿಸ್ಟರ್ ಪ್ರತಿರೋಧಕ ತಳಿ ಅಂತ ಇರುತ್ತೆ, ಆ ಪ್ರತಿರೋಧಕ ತಳಿನೇ ಸಿಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಈಗ ಆಲ್ರೆಡಿ ಹೇಳಿದೆ ಬೀಜೋಪಚಾರ ಮಾಡಬೇಕು ಅಂತ, ಆ ಬೀಜೋಪಚಾರ ಮಾಡಿ ನಾಟಿ ಮಾಡೋ ಟೈಮಲ್ಲೂ ಹೇಳಿದೆ, ನೀವು ಸಸಿಗಳನ್ನು ಇಮಿಡಾಕ್ಲೋಫಿಡ್ ದ್ರಾವಣದಲ್ಲಿ 15-20 ನಿಮಿಷನ ಬೇರನ್ನು ಅಜ್ಬಿಟ್ಟು ನಾಟಿ ಮಾಡಬೇಕು ಅಂತ. ಅದೆಲ್ಲ ಮಾಡಿ, ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಮುಂದೆ ಬರೋ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಮತ್ತು ಸಕಾಲದಲ್ಲಿ ಸರಿಯಾದ ಒಂದು ಕೀಟನಾಶಕನ ಹೊಡಿರಿ. ಮತ್ತು ಕೀಟನಾಶಕವನ್ನು ಯಾವುದಕ್ಕೆ ಯಾವ್ದು ಬೇಕು ಅಂತ ಹೇಳಿ ನೀವು ಪೆಸ್ಟಿಸೈಡ್ ಅಂಗಡಿಗೆ ಹೋದರೆ ಅವ್ರಿಗೆ ಗೊತ್ತಾಗೋದಿಲ್ಲ.
ಹತ್ತಿರದ ವಿಜ್ಞಾನಿಗಳನ್ನ ಅಥವಾ ತೋಟಗಾರಿಕೆ ಇಲಾಖೆಯವ್ರನ್ನ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮಂತ ಯೂನಿವರ್ಸಿಟಿಯವ್ರನ್ನ ಸಂಪರ್ಕ ಮಾಡಿ ಶಿಫಾರಸಿನ ಮೇರೆಗೆ ಮಾತ್ರ ಕೀಟನಾಶಕ ಹೊಡೆಯಿರಿ. ಇಲ್ಲದೇ ಈಗ ಎಷ್ಟು ಒಂದು ಶೇಕಡ ಹತ್ತಿದ್ರೆ ಕೀಟಗಳು ನೀವು ಏನೇನೋ ಕೀಟನಾಶಕ ಹೊಡೆದ್ರೆ ನಾಳೆ ಶೇಕಡ 50 ಆಗ್ಬೋದು, ನಿಮ್ಮ ಬೆಳೆನೇ ಪೂರ್ತಿ ಹಾನಿಯಾಗುತ್ತೆ. ದಯವಿಟ್ಟು ಶಿಫಾರಸಿನ ಮೇರೆಗೆ ಮತ್ತು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿ ಉಪಯೋಗಿಸಿ ನಿಮ್ಮ ಮೆಣಸಿನಕಾಯಿ ಬೆಳೆಯಲು ಕೀಟಗಳನ್ನ ಹತೋಟಿ ಮಾಡಿಕೊಳ್ಳಿ. ನಿಮ್ಮ ಮೆಣಸಿನಕಾಯಿ ಬೆಳೆಯ ಕೃಷಿ ತುಂಬಾ ಚೆನ್ನಾಗಾಗಲಿ, ಇಳುವರಿ ಚೆನ್ನಾಗಾಗಲಿ ಅಂತ ಆಶಿಸ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತೇನೆ. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಹಾಗೂ ಇದರ ನಿರ್ವಹಣೆ ಈ ಕುರಿತು ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಇವರಿಂದ ಮಾಹಿತಿಯನ್ನು ಕೇಳಿದಿರಿ.